ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಪ್ರೊ ಕಬಡ್ಡಿ ಸೀಸನ್ 8 ಡೇ 3 ಮ್ಯಾಚ್ ನಂಬರ್ 2, ಅಂದರೆ ಡೇ 3 ಮ್ಯಾಚ್ ನಂಬರ್ 2 ಅಲ್ಲಿ ಬೆಂಗಳೂರು ಬುಲ್ಸ್ ತಂಡ, ನಮ್ಮ ತಂಡ, ನಾವು ಎದುರಿಸೋಕ್ಕೆ ಹೋಗ್ತಾ ಇದ್ದೀರಿ ತಮಿಳ್ ತಲೈವಾಸ್ ತಂಡ. ಏನಾಗಿರುತ್ತೆ ಇವತ್ತಿನ ಪ್ಲೇಯಿಂಗ್ ಲೆವೆನ್? ಬಲಿಷ್ಠ ಪ್ಲೇಯಿಂಗ್ ಲೆವೆನ್ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಬೆಂಗಳೂರು ಬುಲ್ಸ್ಗೋಸ್ಕರ. ಗುರು, ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾ ಬನ್ನಿ. ಬೆಂಗಳೂರು ಬುಲ್ಸಲ್ಲಿ ಮಿಸ್ ಆಗಿದ್ದೇನು ಲಾಸ್ಟ್ ಮ್ಯಾಚ್ ಅಂದರೆ ಡಿಫೆನ್ಸ್ ಚೆನ್ನಾಗಿದ್ದಿದ್ರೆ ನಾವು ಆರಾಮಾಗಿ ಯು ಮುಂಬೈ ವಿರುದ್ಧ ಈಸಿಯಾಗಿ ಗೆಲ್ತಾ ಇದ್ರಿ. ಆದರೆ ಯು ಮುಂಬೈ ವಿರುದ್ಧ ಡಿಫೆನ್ಸ್ ಚೆನ್ನಾಗಿಲ್ಲ, ಡಿಫೆನ್ಸ್ ಎಡುವುದು ಬೆಂಗಳೂರು ಬುಲ್ಸ್ ಎಡುವಿದೆ. ಆದರೆ ಈ ಸಲ ಎಡುವಂಗಿಲ್ಲ. ಪ್ರಾಬಲ್ ಪ್ಲೇಯಿಂಗ್ ಸೆವೆನ್ ನೋಡೋದಾದರೆ ಪವನ್ ಶರಾವತ್, ಚಂದ್ರರಂಜಿತ್ ಇದ್ದೇ ಇರ್ತಾರೆ. ಅದ್ರ ಜೊತೆ ಮೂರನೇ ರೈಡರ್ ಆಗಿ ನನಗೆ ದೀಪಕ್ ನರ್ವಾಲ್, ಭರತ್ ಅಥವಾ ಮೋರ್ GB ಅವರು ಇರಬೇಕು. ಅದಾದಮೇಲೆ ಡಿಫೆಂಡಿಂಗ್ ಸೆಷನ್ ನೋಡೋದಾದರೆ ಮಯೂರ್ ಜಗನ್ನಾಥ್ ಇರ್ತಾರೆ, ಮಹೇಂದರ್ ಸಿಂಗ್, ಸೌರಭ್ ನಂಡಲ್ ಮತ್ತು ಅಮಿತ್ ಶರಣ್ ಸ್ಟ್ರೈಟ್ ಅವೇ ವಾಕ್ ಮಾಡಬೇಕು. ಅಕಸ್ಮಾತ್ ಮಯೂರ್ ಜಗನ್ನಾಥ್ ಅವರು ಬೇಡ ಅಂದರೆ ನೀವು ಬೆಸ್ಟ್ ಆಪ್ಷನ್ ಮೋಹಿತ್ ಶರಾವತ್ನ ಕರ್ಕೊಂಬರ್ಬೋದು. ನನಗೆ ಕೇಳಿದ್ರೆ ಮೋಹಿತ್ ಶರಾವತ್ ಫಸ್ಟ್ ಆಪ್ಷನ್ ಅಂತೀನಿ, ಮಯೂರ್ ಜಗನ್ನಾಥ್ ಅವ್ರು ಸೆಕೆಂಡ್ ಆಪ್ಷನ್ ಅಂತೀನಿ. ಆದರೆ ಮೋಹಿತ್ ಶರಾವತ್ ಅವ್ರನ್ನ ಇಟ್ಕೊಂಡು ಯೂಸ್ ಮಾಡ್ತಾ ಇಲ್ಲ ನಮ್ಮ ರಣಬೀರ್ ಶರಾವತ್. ಏನು ಮಾಡ್ತಾ ಇದ್ದಾರೆ, ಮೋಹಿತ್ ಶರಾವತ್ನ ನಾವು ರಿಟೈನ್ ಮಾಡ್ಕೊಂಡಿರೋಂಥ ಪ್ಲೇಯರು, ಅವ್ರನ್ನ ಆಡಿಸ್ಬೇಕು ಪ್ಲೇಯಿಂಗ್ ಸೆವೆನಲ್ಲಿ. ಡಿಫೆನ್ಸ್ ಸ್ವಲ್ಪ ಚೇಂಜ್ ಆಗಬೇಕು, ರೈಡಿಂಗಲ್ಲಿ ಥರ್ಡ್ ರೈಡರ್ ಚೇಂಜ್ ಆಗಬೇಕು ಅಷ್ಟೇ. ನೀವಿನ್ನು ನಮ್ಮ ಚಾನಲ್ನ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ವೀಕ್ಷಕರೇ, ಈ ಕೂಡಲೇ ಫಾಲೋ ಮಾಡ್ತಾ ಬನ್ನಿ. ಟೆಲಿಗ್ರಾಮಲ್ಲೂ ಅಪ್ಡೇಟ್ ಇದೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.